ಆರೋಗ್ಯವಾಗಿರುವುದು ಖುಷಿಯಾಗಿರುವುದನ್ನ ಎಲ್ಲರೂ ಬಯಸುತ್ತಾರೆ ಆದರೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎದುರಾಗುವಂತ ಸನ್ನಿವೇಶಗಳು ಒತ್ತಡದ ಮನಸ್ಥಿತಿಯನ್ನ ಉಂಟು ಮಾಡುತ್ತೆ ಅಲ್ಲದೆ ಸ್ವತಃ ನಾವೇ ಹಲವಾರು ಒತ್ತಡದ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇವೆ ಹೀಗಾಗಿ ಒತ್ತಡ ಮುಕ್ತರಾಗಿ ಆನಂದದಿಂದ ಇರುವುದು ಹೇಗೆ ಸದಾ ಆರೋಗ್ಯದಿಂದ ಇರಲು ಎಂತಹ ಜೀವನ ಶೈಲಿ ನೇರವಾಗುತ್ತೆ ಎಂಬುದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಸದಾಕಾಲ ಆರೋಗ್ಯ ಆನಂದದಿಂದ ಇರುವುದು ಹೇಗೆ ಒತ್ತಡ ಮುಕ್ತ ಜೀವನಕ್ಕೆ ಪರಿಣಾಮಕಾರಿ ಲೈಫ್ ಸ್ಟೈಲ್ ನಗು ಮನಸ್ಸು ಉಲ್ಲಾಸದ ಪ್ರತೀಕ ನಗು ನಿಮ್ಮ ಮುಖದಲ್ಲಿ ಹರೆಯದ ಕಳೆಯನ್ನು ತುಂಬುತ್ತೆ ವಿಜ್ಞಾನವು ಇದನ್ನೇ ಹೇಳಿದೆ ನಗು ಆರೋಗ್ಯವನ್ನು ಹೆಚ್ಚಿಸುತ್ತೆ ಹಾಗಾಗಿ ಸದಾ ನಗು ಮುಖವಿರಲಿ ನಿಮ್ಮ ಬಿಡುವಿನ ವೇಳೆಯಲ್ಲಿ 10 ನಿಮಿಷ ಏನೂ ಮಾಡದೆ ಸುಮ್ಮನಿದ್ದು ಬಿಡಿ ಶಾಂತವಾದ ಪರಿಸರದಲ್ಲಿ ಹೀಗೆ ಕೂರೋದ್ರಿಂದ ನಿಮ್ಮ ಮನಸ್ಸು ನಿರಾಳವಾಗುತ್ತೆ ದಿನವಿಡಿ ಉಲ್ಲಾಸದಿಂದ ಕಳೆಯುವಂತಾಗುತ್ತೆ ಕೆಲಸ ಕಾರ್ಯಗಳ ಯಾವುದೇ ಒತ್ತಡ ಇಲ್ಲದೆ ಕಳೆದ ಈ 10 ನಿಮಿಷಗಳು ನಿಮ್ಮನ್ನ ರಿಫ್ರೆಶ್ ಮಾಡುತ್ತೆ ದಿನಕ್ಕೆರಡು ಬಾರಿ ಹೀಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು ನಿದ್ದೆ ಮಾಡಿ ಆರೋಗ್ಯಕರ ಶರೀರ ನಿಮ್ಮದಾಗಬೇಕಿದ್ರೆ ನಿತ್ಯವೂ 7-8 ಗಂಟೆಗಳ ಕಾಲ ನಿದ್ರೆ ಅಗತ್ಯ ನಿಯಮಿತ ನಿದ್ದೆ ನಿಮ್ಮನ್ನ ಎಚ್ಚರದ ಅವಧಿಯಲ್ಲಿ ಜಾಗೃತವಾಗಿರಿಸುತ್ತೆ ಕೆಫೀನ್ ಮತ್ತು ಸಕ್ಕರೆ ಮಿಶ್ರಿತ ಪೇಯಗಳನ್ನು ಸೇವಿಸಬೇಡಿ ಏನಾದರೂ ತಿನ್ನಬೇಕು ಅನಿಸಿದಾಗಲೆಲ್ಲ ಹಣ್ಣು ಅಥವಾ ತರಕಾರಿಗಳನ್ನು ತಿನ್ನಿ ಇದು ನಿಮ್ಮ ಆರೋಗ್ಯವನ್ನು ಕಾಯುತ್ತೆ ದಿನಕ್ಕೆ 5-9 ಬಾರಿ ಹಣ್ಣು ಸೇವಿಸಬಹುದು ನೀರು ಅಮೃತ ಸಮಾನ ಹೆಚ್ಚೆಚ್ಚು ನೀರು ಕುಡಿದಷ್ಟು ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಇದು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ಮರುಪೂರ್ಣಗೊಳಿಸಲು ಸಹಕಾರಿ ತಲೆನೋವು ಅಜೀರ್ಣ ಮತ್ತಿತ್ಯಾದಿ ಸಮಸ್ಯೆಗಳನ್ನು ಇದು ಇನ್ನಿಲ್ಲದಂತೆ ಮಾಡುತ್ತೆ ನೀವು ಸದಾ ಹೈಡ್ರೇಟ್ ಆಗಿ ಇರುವಂತೆ ನೋಡಿಕೊಳ್ಳೋದ್ರ ಜೊತೆಗೆ ದೇಹಕ್ಕೆ ಉತ್ಸಾಹ ಹುರುಪು ನೀಡುತ್ತೆ ದಿನ ಬೆಳಗ್ಗೆ ಎದ್ದಾಕ್ಷಣ ಜಿಮ್ ಕ್ಲಾಸ್ಗೋ ವ್ಯಾಯಾಮ ಶಾಲೆಗೋ ಹೋಗಿ ನಿಯಮಿತವಾಗಿ ಮಾಡೋ ವ್ಯಾಯಾಮ ನಿಮ್ಮ ಸ್ನಾಯುಗಳನ್ನು ಬಲಗೊಳಿಸುತ್ತೆ ಹಾಗೇನೆ ಆರೋಗ್ಯಯುತವಾಗಿ ಇರುವಂತೆ ನೋಡಿಕೊಳ್ಳುತ್ತೆ ದೇಹದ ಯಾವುದೇ ಅಂಗವನ್ನು ಹೆಚ್ಚೆಚ್ಚು ಬಳಸಿದಂತೆಯೂ ಅವು ಬಲಶಾಲಿಯಾಗ್ತವೆ ಇದು ಹೆಚ್ಚು ಕಾಲ ನಿಮ್ಮನ್ನು ಬಾಳುವಂತೆ ಮಾಡೋದು ನಿಸ್ಸಂದೇಹ ನಿತ್ಯ ಕನಿಷ್ಠ 10 ನಿಮಿಷಗಳ ಕಾಲ ಮುಂಜಾನೆಯ ಹಿತವಾದ ವಾತಾವರಣದಲ್ಲಿ ಓಡಿದರೆ ಖಂಡಿತವಾಗಿ ನಿಮ್ಮ ದೇಹಕ್ಕೆ ಚಂದನೆಯ ಆಕಾರ ಬರುತ್ತೆ ಆರೋಗ್ಯವೂ ಸುಧಾರಿಸುತ್ತೆ ಜೊತೆಗೆ ಮನಸ್ಸು ಉಲ್ಲಸಿತವಾಗಿರುತ್ತೆ ಕನಿಷ್ಠ ವಾರದಲ್ಲಿ 2 ದಿನವಾದರೂ ಈ ರೀತಿ ವಾಕಿಂಗ್ ಜಾಗಿಂಗ್ ಮಾಡೋದ್ರಿಂದ ನಿಮ್ಮ ಸ್ನಾಯುಗಳು ಬಲಶಾಲಿಯಾಗ್ತವೆ ಆದರೆ ಒಂದು ಎಚ್ಚರಿಕೆ ವಹಿಸಲೇಬೇಕು ಓಡ್ತಿರುವಾಗ ತಟ್ಟನೆ ನಿಂತು ಬಿಡಬೇಡಿ ಇದರಿಂದ ಸ್ನಾಯುಗಳಿಗೆ ಪೆಟ್ಟು ಬೀಳಬಹುದು ಓಡುವಾಗ ಆಳವಾದ ಉಸಿರಾಗಿ ಇದು ನಿಮ್ಮ ಆರೋಗ್ಯಕ್ಕೆ ಸಹಕಾರಿ ಇನ್ನು ನಿತ್ಯ ವ್ಯಾಯಾಮ ಮಾಡುವಾಗ ನಿಮಗೆ ನೀವೇ ಸವಾಲು ಹಾಕಿಕೊಳ್ಳಿ ಇವತ್ತು 10 ಪುಷಪ್ ಮಾಡಿದವರು ನಾಳೆ 12 ಮಾಡುವಂತೆ ಸವಾಲು ಹಾಕಿಕೊಳ್ಳಿ ಇದರಿಂದ ನಿಮ್ಮ ದೇಹವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಬಹುದು ನಿತ್ಯವೂ ನಿಗದಿತ ವ್ಯಾಯಾಮ ಮಾಡಿ ಇದು ನಿಮ್ಮನ್ನು ಉಲ್ಲಸಿತವಾಗಿರುವಂತೆ ನೋಡಿಕೊಳ್ಳುತ್ತೆ ಜೊತೆಗೆ ನಿಮ್ಮನ್ನು ಚೆನ್ನಾಗಿ ಕಾಣುವಂತೆ ಮಾಡುತ್ತೆ ಇಡೀ ದಿನ ನಿಮ್ಮನ್ನು ಕ್ರಿಯಾಶೀಲರನ್ನಾಗಿಸುತ್ತೆ ಇನ್ನು ನಿಮ್ಮ ಮನೆಯ ಬೆಕ್ಕು ನಾಯಿ ಪಂಜರದ ಬಣ್ಣದ ಹಕ್ಕಿಗಳೊಂದಿಗೆ ಆಟವಾಡಿ ಈಜಾಡಿ ಇನ್ನೆಲ್ಲೋ ಹಾರಬೇಕೆನಿಸಿದರೆ ಹಾರಿ ನಿಮಗಿಷ್ಟವಾದಂತೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಉಲ್ಲಸಿತವಾಗುತ್ತೆ ನಿಮ್ಮ ಉಲ್ಲಾಸ ಆರೋಗ್ಯವನ್ನು ಕಾಯುತ್ತೆ ತುಂಬ ಎಲ್ಲಿಗೋ ಹೋಗಬೇಕನಿಸಿದ್ರೆ ಬೈಕ್ ಹತ್ತಿ ಹೊರಟು ಬಿಡಿ ಲಾಂಗ್ ಡ್ರೈವ್ ನಿಮ್ಮನ್ನು ಇನ್ನಷ್ಟು ಮತ್ತಷ್ಟು ಖುಷಿಗೊಳಿಸುತ್ತೆ ನಿಮಗೇನಿಷ್ಟವೋ ಅದನ್ನೇ ಮಾಡಿ ನಿಮ್ಮನ್ನು ನೀವು ಯಾರೊಂದಿಗೂ ಹೋಲಿಕೆ ಮಾಡಿಕೊಳ್ಬೇಡಿ ಯಾರಲ್ಲೂ ಇಲ್ಲದ ಯಾವುದೋ ವಿಶೇಷವಾದ ಪ್ರತಿಭೆ ನಿಮ್ಮಲ್ಲಿರಬಹುದು ಅದನ್ನು ಹುಡುಕಿಕೊಳ್ಳಿ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆಗಳಿಲ್ಲದಿದ್ದರೆ ಕೀಳರಿಮೆಯಲ್ಲಿ ಆರೋಗ್ಯ ಕೂಡ ಬೇಗ ಹದಗೆಡುತ್ತೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇರಲಿ ನಿಮ್ಮಲ್ಲಿರೋ ವಿಶೇಷವಾದ ಪ್ರತಿಭೆಯನ್ನು ಬಳಸಿಕೊಂಡು ಏನನ್ನಾದರೂ ಸಾಧಿಸಿ ಇತರರು ಹೌದೌದೆನ್ನುವಂತೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ ಯಾವುದೇ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಳ್ಬೇಡಿ ಇದು ನಿಮ್ಮ ಆರೋಗ್ಯ ಹಾಳು ಮಾಡುತ್ತೆ ಮನಸ್ಸಿನ ನೆಮ್ಮದಿ ಕೆಡಿಸುತ್ತೆ ಇಂಥ ಹೊತ್ತಲ್ಲಿ ಬೇರೆ ಚಟುವಟಿಕೆಗಳತ್ತ ಗಮನ ಕೊಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಸೊ ಬಿ ಕೂಲ್ ತಾಳ್ಮೆಯಿಂದಿರಿ ಆರೋಗ್ಯವಾಗಿರಿ
ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ. ಜಿ ಕನ್ನಡ ನ್ಯೂಸ್.